ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಸ್ಫೋಟವಾಯಿತು ಭಿನ್ನ ಮತ, ಹೊಸ ಸಂಘಟನೆಯನ್ನ ಕಟ್ಟೋದಕ್ಕೆ ರೆಬಲ್ಸ್ ನಾಯಕರು ಸಂಪೂರ್ಣವಾಗಿ ಸಜ್ಜಾಗಿ ನಿಂತಿದ್ದಾರೆ. ಕಳೆದ ಕೆಲವು ತಿಂಗಳಿಂದ ಲೋಕಸಭಾ ಚುನಾವಣೆಯಿಂದಲೇ ಬಿಜೆಪಿಯಲ್ಲಿ ಒಂದಷ್ಟು ಭಿನ್ನ ಮತ ಇದೆ, ಒಂದಷ್ಟು ಅಸಮಾಧಾನ ಅನ್ನೋದು ಇದೆ. ಇತ್ತೀಚಿನ ದಿನಗಳಲ್ಲಿ ಅದು ಬಹಳ ಸ್ಫೋಟ ಆಗ್ತಾ ಇದೆ, ಬಹಿರಂಗವಾಗ್ತಾ ಇದೆ. ಇದೀಗ ರೆಬಲ್ಸ್ ನಾಯಕರು ಹೊಸ ಸಂಘಟನೆಯ ಕಟ್ಟಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಿದ್ದುಬಿಟ್ಟಿದ್ದಾರೆ. ರಾಣಿ ಚೆನ್ನಮ್ಮ ರಾಯಣ್ಣ ಬ್ರಿಗೇಡ್ ಅಂತ ಹೆಸರಿಡುವುದಕ್ಕೆ ನಿರ್ಧರಿಸಲಾಗಿದೆ. RCP ಸಂಘಟನೆಗೆ ಸಾಥ್ ನೀಡಲಿದ್ದಾರೆ ಮಾಜಿ DCM ಈಶ್ವರಪ್ಪ. ಹೊಸ ಸಂಘಟನೆ ಮೂಲಕ ರಾಜಕೀಯ ಎದುರಾಳಿಗಳಿಗೆ ತಿರುಗೇಟನ್ನು ಕೊಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಈ ಹಿಂದೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅನ್ನು ಸ್ಥಾಪಿಸಿ ಸದ್ದು ಮಾಡಿದ್ರು KSE. ಈಗ ಮರಳಿ ಅದೇ ಹಾದಿಗಿಳಿತಾ ಇದ್ದಾರೆ ಮಾಜಿ DCM ಈಶ್ವರಪ್ಪ. ಈಶ್ವರಪ್ಪ ಜೊತೆಗೆ ಕೈ ಜೋಡಿಸಲಿದ್ದಾರೆ ಶಾಸಕ ಯತ್ನ. ಅಕ್ಟೋಬರ್ 20 ಅಸ್ತಿತ್ವಕ್ಕೆ ಬರಲಿದೆ RC ಬ್ರಿಗೇಡ್. ಬಾಗಲಕೋಟೆಯಲ್ಲಿ ಬೃಹತ್ ಸಮಾವೇಶಕ್ಕೆ ನಾಯಕರುಗಳು ನಿರ್ಧರಿಸಿದ್ದಾರೆ. ಲಿಂಗಾಯತ ಕುರುಬ ಸಮುದಾಯದ 25 ಪ್ರಮುಖ ನಾಯಕರ ಸಮಾಗಮ ಆಗತ್ತೆ. ಈಗ ಆಲ್ರೆಡಿ ಸಾಕಷ್ಟು ಬಾರಿ ಕರೆದು ಬುದ್ಧಿ ಹೇಳಲಾಗಿದೆ, ಕರೆದು ಮಾತಾಡಿದ್ದಾರೆ, ಹೀಗೆಲ್ಲ ಮಾಡ್ಕೋಬೇಡಿ, ಅಸಹ್ಯ ಅನಿಸುತ್ತೆ, ನೀವು ಕಾಂಗ್ರೆಸ್ನವ್ರ ಥರ ಆಡ್ತಾ ಇದ್ದೀರಾ, ಈ ಥರದ್ದೆಲ್ಲ ಆಗಿದೆ. ಆದರೂ ಪಟ್ಟು ಬಿಡ್ತಾ ಇಲ್ಲ ನೋಡಿ. ಈಶ್ವರಪ್ಪನವರು ಈ ಹಿಂದೆ ಕೂಡ ಇದೇ ಹೆಸರಿನಲ್ಲಿ ಸಂಘ ಕಟ್ಕೊಂಡಿದ್ರು. 2016ರಲ್ಲಿ ಈಶ್ವರಪ್ಪನವರು ಇದೇ ಥರ ಯಡಿಯೂರಪ್ಪನವ್ರ ಮೇಲೆ ಬೇಜಾರು ಮಾಡಿಕೊಂಡು ಮುನಿಸ್ಕೊಂಡು ಪಕ್ಷದಲ್ಲಿ ಎಲ್ಲ ಸರಿ ಇಲ್ಲ ಅಂತ ಪಕ್ಷದಿಂದ ಹೊರಗಡೆ ಹೋಗಿ ರಾಯಣ್ಣ ಬ್ರಿಗೇಡ್ ಅಂತ ಕಟ್ಕೊಂಡಿದ್ರು. ಅದಾದಮೇಲೆ ಯಡಿಯೂರಪ್ಪನವರು ಸುದೀರ್ಘವಾದ ಒಂದು ಪತ್ರ ಬರೆದಿದ್ರು, ಆಗ ಅಮಿತ್ ಶಾ ಅವರು ಎಂಟರ್ ಆಗ್ತಾರೆ, ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ ಈ ಚಟುವಟಿಕೆಗಳನ್ನು ಮಾಡಬೇಡಿ ಅಂತ 2016ರಲ್ಲೇ ಹೇಳಿದ್ರಂತ ಅದನ್ನು ಅಲ್ಲಿಗೆ ಬಿಟ್ಟಿದ್ರು. ಆಮೇಲೆ ಆ ಚಟುವಟಿಕೆಯಲ್ಲಿ ಭಾಗಿ ಆಗಿರಲಿಲ್ಲ ಈಶ್ವರಪ್ಪನವರು. ಈಗ ಈಶ್ವರಪ್ಪನವ್ರ ಪರಿಸ್ಥಿತಿ ಹೆಂಗಾಗಿದೆ ಅಂತ ಅಂದರೆ, ಲೋಕಸಭಾ ಚುನಾವಣೆಯಲ್ಲಿ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಹೋದವರಿಗೆ ಸೋಲು ಬೇರೆ ಆಗಿದೆ. ಅವರ ರಾಜಕೀಯ ಭವಿಷ್ಯ ಒಂಥರ ಡೋಲಾಯಮಾನವಾಗ್ಬಿಟ್ಟಿದೆ, ಅದನ್ನು ಭದ್ರಪಡಿಸ್ಕೊಳ್ಬೇಕು. ಇನ್ನೊಂದು ಕಡೆಯಲ್ಲಿ ಹಿಂದೂ ಹುಲಿ ಅಂತ ಕರೆಸ್ಕೊಳ್ತಾ ಇರೋದು ಯತ್ನಾಳ್ ಅವರು. CM ಕ್ಯಾಂಡಿಡೇಟ್ ಅಂತ ಯತ್ನಾಳ್ ಅವರನ್ನು ಕರೀತಿದ್ರು, ಬಟ್ ಅವರು ಸೈಡ್ಲೈನ್ ಆಗ್ತಾ ಇದ್ದಾರೆ. ಅದಕ್ಕೆ ಇವ್ರಿಗೇನಂತಿದ್ದಾರೆ ಅಂತಂದರೆ, ನಾವು ಒಗ್ಗೂಡಿ ಒಂದು ಸಂಘಟನೆಯನ್ನು ಮಾಡಿಬಿಡೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ನೋಡಿ, ಈಶ್ವರಪ್ಪನವ್ರಿಗೆ ಏನು ಹೇಳೋದು, ಯಡಿಯೂರಪ್ಪನವ್ರ ಜೊತೆಗೆ ನಾವು ಇದ್ವಿ, ಪಕ್ಷ ಸಂಘಟನೆಯನ್ನು ಮಾಡ್ಕೊಂಡಿದ್ವಿ, ಆದರೆ ನಮ್ಮನ್ನ ಮಾತ್ರ ಮೂಲೆ ಗುಂಪು ಮಾಡ್ತಾ ಇದ್ದಾರೆ. ಅವ್ರ ಮಗನೇ MP, ಅವ್ರ ಮಗನೇ ರಾಜ್ಯಾಧ್ಯಕ್ಷ, ಅವ್ರ ಮಗನೇ MLC, ಅವ್ರ ಮಗನೇ ಎಲ್ಲನೂ ಅನ್ನೋದಾದರೆ, ನೀವು ಜಾತಿ ರಾಜಕಾರಣ ಅಥವಾ ನೀವು ಕುಟುಂಬ ರಾಜಕಾರಣ ಅಂತ ಏನು ಹೇಳ್ತೀರೋ ಅದನ್ನು ಬಿಡಬೇಕು ಅನ್ನೋದಾದರೆ ಇದು ಯಾಕೆ ಅನ್ನೋದು ಈಶ್ವರಪ್ಪನವ್ರ ಪ್ರಶ್ನೆ. ಇನ್ನೊಂದು ಕಡೆಯಲ್ಲಿ ಯತ್ನಾಳ್ ಅವರು ಕೂಡ ಯಡಿಯೂರಪ್ಪ ಮತ್ತು ಅವರ ಮಕ್ಕಳ ಬಗ್ಗೆ ಉರಿದುರಿದು ಬೀಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ ದಕ್ಷಿಣ ಕನ್ನಡ ಮಂಗಳೂರು ಭಾಗದ BJP ನಾಯಕರುಗಳು ಮತ್ತು ಯಡಿಯೂರಪ್ಪ ಯತ್ನಾಳ್ ಅವರನ್ನು ಪಕ್ಷದಿಂದ ಹೊರಗೆ ಕಳಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಮಾಡಿದ್ದಾರೆ, ಹೊರಗೆ ಕಳಿಸ್ಬೇಕು ಅನ್ನುವಂಥದ್ದು ಒಂದು ನಿರ್ಧಾರ ಇದೆ ಅನ್ನೋದನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ಬಹಳ ಚರ್ಚೆ ಆಗ್ತಾ ಇತ್ತು ಪಕ್ಷದ ಒಳಗಡೆ. ಹಾಗಾಗಿ ಈ ನಾಯಕರುಗಳು ಒಗ್ಗಟ್ಟಾಗ್ಬಿಟ್ಟಿದ್ದಾರೆ, ಒಂದಾಗ್ಬಿಟ್ಟಿದ್ದಾರೆ, ನಮ್ಮ ಶಕ್ತಿ ಏನು ಅನ್ನೋದನ್ನು ತೋರಿಸ್ಬೇಕು ಅಂತ ನಿರ್ಧರಿಸಿದ್ದಾರೆ. ಹಾಗಾಗಿ ಈಶ್ವರಪ್ಪನವರು ಮತ್ತು ಯತ್ನಾಳ್ ಅವರು ಸೇರಿ ರಾಯಣ್ಣ ಬ್ರಿಗೇಡ್ಗೆ ಮರುಜೀವ ನೀಡಬೇಕು ಅಂತ ಪ್ಲಾನನ್ನು ಮಾಡ್ತಾ ಇದ್ದಾರೆ. ನೋಡಿ, ನಾವು BJP ಮಾತ್ರ ಬಿಡಲ್ಲ ಅಂತ ಹೇಳ್ತಾ ಇದ್ರು ಕೂಡ ಇನ್ನೊಂದು ಸಂಘಟನೆಯನ್ನು ಮಾಡುವಂಥ ಪ್ಲಾನಲ್ಲಿ ಇದಾರೆ. ಇದೆ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಇವ್ರನ್ನ ಹೇಗೆ ಸಮಾಧಾನ ಮಾಡ್ತಾರೋ ಸಂಧಾನ ಮಾಡ್ತಾರೋ ಗೊತ್ತಿಲ್ಲ, ಕಾದು ನೋಡಬೇಕಿದೆ.